ಈ ಕೋಲಾರ ಜಿಲ್ಲೆಯಲ್ಲಿ ಸಂಸದರನ್ನು ಬಿಟ್ಟು ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಪ್ರಕಾರವಾಗಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಹಾಕಿರ್ತಕ್ಕಂಥದ್ದು ಇದು ಮೊಟ್ಟ ಮೊದಲನೇದು. ಅಲ್ಪಸಂಖ್ಯಾತರ ಏನು ನಡೆಸಿರ್ತಕ್ಕಂಥ ಇವತ್ತು ಬಂಗಾರಪೇಟೆಯಲ್ಲಿ ಉದ್ಘಾಟನೆ, ಶಾಲೆ ಕಟ್ಟಡ ಉದ್ಘಾಟನೆ ಮಾಡಬೇಕಾಗಿತ್ತು. ಆ ವಿಚಾರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ಅಪಮಾನ ಅವಮಾನ ಮಾಡಿರ್ತಕ್ಕಂಥದ್ದು. ಮೊದಲನೇದು ನಾನು ಯಾರನ್ನ ನಾವು ಬೆಟ್ಟು ತೋರಿಸ್ಬೇಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತ ಯಾವ ರೀತಿಯಲ್ಲಿ ಜನರಿಗೆ ಆಡಳಿತ ಸೂಕ್ತವಾಗಿ ನ್ಯಾಯವಾಗಿ ಕ್ರಮಬದ್ಧವಾಗಿ ನೀಡಬೇಕು. ಹಾಗಾಗಿ ಒಬ್ಬ ಸಂಸದರು MLA MP ಈ ರೀತಿಯಲ್ಲಿ MLC ಆಗಿರ್ಬೋದು, ಇಂಥವ್ರನ್ನ ಸಂದರ್ಭದಲ್ಲಿ ಪ್ರೋಟೋಕಾಲ್ ಪ್ರಕಾರವಾಗಿ ಹೆಸರುಗಳನ್ನ ಹಾಕುವಾಗ ಜಿಲ್ಲಾಧಿಕಾರಿಗಳು ಪರಿಗಣಿಸಬೇಕು. ಮೊದಲು ಈ ಹಿಂದೆ ಇರತಕ್ಕಂಥ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ಹೆಸರು ಎಲ್ಲೆಲ್ಲಿ ಇರಬೇಕು, ಯಾರನ್ನ ಆಹ್ವಾನಿಸ್ಬೇಕಂದೇಳಿ ಅವ್ರು ಮಾಡ್ತಾಯಿದ್ರು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಬ್ಬ ಸಂಸದರು MP ಗೌರವಾನ್ವಿತ ಅವರಿಗೆ ಇವತ್ತು ಏನು ಕಟ್ಟಡ ಉದ್ಘಾಟನೆ ಮಾಡಬೇಕಾಗಿತ್ತೋ ಆ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಏನು ಅಲ್ಪಸಂಖ್ಯಾತರ ಕಚೇರಿಯ ಅಧಿಕಾರಿಗಳಿದ್ದಾರಲ್ಲ, ಅಧಿಕಾರಿಗಳು ಚರ್ಚೆ ಜಿಲ್ಲಾಧಿಕಾರಿಗಳು ಮಾಡಬೇಕಾಗಿತ್ತು, ಇಬ್ಬರೂ ಮಾಡಿಕೊಂಡಿಲ್ಲ ಬೇಕಾಬಿಟ್ಟಿ. ಈ ರೀತಿಯಲ್ಲಿ ಜಿಲ್ಲೆಯಲ್ಲಿ ಅನೇಕ ಈ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಜಿಲ್ಲೆ ಒಳಗಡೆ ಈ ರೀತಿಯಲ್ಲಿ ಆಗಬಾರ್ದು. ಸಂಸದರು ಇವತ್ತು ಅವರು ಒಬ್ಬ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರಿಗೆ ಇಡೀ ಅಧಿಕಾರಿಗಳು ಕೊಡ್ತಕ್ಕಂಥ ಗೌರವ, ಜೊತೆಗೆ ಅವ್ರನ್ನ ಇವತ್ತು ಕೈಬಿಟ್ಟಿರೋದು ಇಡೀ ದಲಿತ ಜನಾಂಗಕ್ಕೆ ನಮಗೆಲ್ಲ ಭಾಳ ಬೇಸರ ಆಗ್ತೈತೆ, ನೋವಾಗ್ತೈತೆ. ಇವತ್ತು ಯಾಕೋ ಒಬ್ಬ ದಲಿತರಿಗೆ ಈ ರೀತಿಯಲ್ಲಿ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದು ಮರುಕಳಿಸಬಾರ್ದು ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ನಾನು.